ಪ್ರಸಾದನ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಸಣ್ಣದೊಂದು ಪ್ರಯತ್ನ ನಡೆಸ್ತಾ ಇದ್ದೀವಿ. ಪ್ರಸಾದನ ಅಂದರೆ ಏನು? ಮೇಕಪ್. ಬರೀ ನಾವು ಮಾಡ್ತಾ ಇರೋದು ಪ್ರಸಾದನ ಅನ್ನೋದು. ಮೇಕಪ್ ಅಂದರೆ ಕೇವಲ ನಿತ್ಯ ಮೇಕಪ್ ಮಾಡ್ಕೊಳ್ತಾರೆ ಅಥವಾ ಸುಂದರವಾಗಿ ಕಾಣೋದಕ್ಕೊಂದಿಷ್ಟು ಮೇಕಪ್ ಮಾಡ್ಕೊಳ್ತಾರೆ, ಅದಲ್ಲ. ನಮ್ಮ ನಿಜವಾದ ಇಂಟೆನ್ಷನ್ ಇರೋದೇನೆಂದರೆ ಥಿಯೇಟರ್ ಮೇಕಪ್. ಥಿಯೇಟರ್ ಮೇಕಪ್ಪೇ ಬೇರೆ, ಅಂದರೆ ರಂಗಪ್ರಸಾದನ ಅಂತ ನಾವು ಕರೆಯೋದು. ಈ ರಂಗಪ್ರಸಾದನ ಏನು ಮಾಡ್ತದೆ, ಈ ರಂಗಪ್ರಸಾದನ ಏನು ಮಾಡ್ತದೆ ಅಂತಂದರೆ, ನೀವು ಸುಂದರವಾಗಿರೋರು ಕುರೂಪಿಯಾಗಿ ಕಾಣ್ಬೋದು, ಅಥವಾ ಒಂದು ಹೆಣ್ಣು ಗಂಡಾಗಿ ಕಾಣ್ಬೋದು, ಅಥವಾ ಒಂದು ಗಂಡು ಹೆಣ್ಣಾಗಿ ಕಾಣ್ಬೋದು, ಅಥವಾ ಒಬ್ಬ ಯುವಕ ಮುದುಕನಾಗಿ ಕಾಣ್ಬೋದು. ಹೀಗೆ ಆ ಇದಕ್ಕೆ ನಾಟಕಕ್ಕೆ ಏನು ಪೂರಕವಾಗಿ ಬೇಕು ಅದಕ್ಕೆ ಮಾತ್ರ ನಾವು ಈ ಪ್ರಸಾದನವನ್ನು ಬಳಸ್ತೀವಿ. ಹಾಗಾಗಿ ಇದನ್ನ ರಂಗಪ್ರಸಾದನ ಅಂತ ಕರಿಬೇಕು. ರಂಗಪ್ರಸಾದನ ಅಂತ ಕರೆಯೋದೇ ಆ ದೃಷ್ಟಿಯಿಂದ. ಇಲ್ಲದ್ರೆ ಅದು ಬ್ಯೂಟಿ ಪಾರ್ಲರ್ ಮೇಕಪ್ ಆಗ್ಬೋದು, ಇನ್ಯಾವುದೋ ಒಂದಕ್ಕೆ ಮೇಕಪ್ ಆಗ್ಬೋದು. ನೀವು ಅದನ್ನು ಆ ಥರದಲ್ಲಿ ಬಳಸ್ಕೊತ ಹೋಗ್ತಾರೆ. ಇಲ್ಲಿ ನಮ್ಮ ಉದ್ದೇಶ ಅದು ಅಲ್ಲೇ ಅಲ್ಲ. ಇಲ್ಲಿ ನಾವು ರಂಗಪ್ರಸಾದನವನ್ನು ಹೇಳೋದೇ ನಮ್ಮ ನಿಜವಾದ ಉದ್ದೇಶ. ಪ್ರಸಾದನದಿಂದ ಹಾಗಾದರೆ ಎಲ್ಲದಕ್ಕೂ ಪ್ರಸಾದನ ಬೇಕಾ ಅನ್ನೋದು ಒಂದು ಇದು ಪ್ರಶ್ನೆ ಇದೆ. ಹಾಗೇನಿಲ್ಲ. ಆಮೇಲೆ ಪ್ರಸಾದನವೇ ಇಡೀ ಇದಕ್ಕೆ ನಾಟಕಕ್ಕೆ ಪೂರಕ. ಪ್ರಸಾದನ ಇದ್ಬಿಟ್ರೆ ನಾಟಕ ಚೆನ್ನಾಗಾಗ್ಬಿಡುತ್ತೆ ಅಥವಾ ನನ್ನ ಪಾತ್ರ ಚೆನ್ನಾಗಾಗ್ಬಿಡುತ್ತೆ, ಇದಿಲ್ಲ. ಪ್ರಸಾದನ ಕೇವಲ ಒಬ್ಬ ನಟನಿಗೆ ಅವನ ಆ್ಯಕ್ಟಿಂಗಿಗೆ ಅಂದರೆ ಅವನ ಅಭಿನಯಕ್ಕೆ ಅನುಕೂಲವಾಗೋದಕ್ಕೆ ಮಾತ್ರ ಇರೋದು ಪ್ರಸಾದನ. ಅದಷ್ಟನ್ನೇ, ಉಳಿದಿದ್ದನ್ನೆಲ್ಲ ಮಾಡಬೇಕು. ಮತ್ತು ಅವ ಉಳಿದಿದ್ದು ಅಂದರೆ ಅವನ ಬಾಡಿ ಗೆಸ್ಚರ್ ಇರ್ಬೋದು, ಅವನ ಕಣ್ಣಿನ ಇದು ಇರ್ಬೋದು, ಅವನ ವಾಯ್ಸ್ ಇರ್ಬೋದು, ಅವನ ಮೂಮೆಂಟ್ಗಳಿರ್ಬೋದು, ಇದಕ್ಕೆಲ್ಲ ಪ್ರಸಾದನ ಹೆಲ್ಪ್ ಆಗಲ್ಲ. ಹೆಲ್ಪ್ ಅಂದರೆ ಅದು ಪೂರಕವಾಗಿ ಉಳ್ಕೊಳ್ತದೆ ಅಷ್ಟೇ ಅಷ್ಟೇ, ಅದನ್ನು ಉಳಿದಿದ್ದೆಲ್ಲ ಮಾಡಬೇಕು. ಹಾಗಾಗಿ ಮೇಕಪ್ ಹೇಳೋದು ಒಂದು ಅಂಗ ಅಷ್ಟೇ ನಾಟಕದಲ್ಲಿ. ಮೇಕಪ್ ಅಂದರೆ ಪ್ರಸಾದನ ಅನ್ನೋದು ಒಂದು ಅಂಗಾಗಿ ಉಳ್ಕೊಳ್ತದೆ. ಅದನ್ನು ತೋರಿಸ್ತಾ ಹೋಗೋಣ. ಈಗ ಒಂದನೇದಾಗಿ ಪ್ರಸಾದನದಲ್ಲಿ ಎಷ್ಟು ವಿಧ. ಮೇಕಪ್ ಮಾಡೋದು ಅಂದರೆ ಬಣ್ಣ ಹಚ್ಕೊಳ್ಳೋದು, ಇದು ಒಂದು. ಎರಡನೇದು ಏನು ಮಟೀರಿಯಲ್, ಇದಕ್ಕೇನು ಸಲಕರಣೆಗಳನ್ನು ಬಳಸ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಮೊದಲು ಭಾಳ ಹಿಂದೆ, ಒಂದಷ್ಟು ವರ್ಷಗಳ ಹಿಂದೆ, ಈ ಮೇಕಪ್ಪು ಅನ್ನೋದು ರೆಡಿ ಮಾಡ್ಕೋಬೇಕಿತ್ತು. ಆಯಾಯ ಗ್ರೂಪ್ನವರು ಅಥವಾ ಆಯಾ ಜನ ಅಥವಾ ಮೇಕಪ್ ಆರ್ಟಿಸ್ಟ್ ಇರೋರು ಏನು ಮಾಡ್ತಿದ್ರು ಅಂದರೆ, ತಾವೇ ರೆಡಿ ಮಾಡ್ತಿದ್ರು. ಆ ಪಾತ್ರಕ್ಕೆ ಏನು ಬೇಕು ಆ ಬಣ್ಣ ಅಂದು ರೆಡಿ ಮಾಡ್ತಿದ್ರು. ಅದು ಪುಡಿ ರೂಪದಲ್ಲಿ ಇರ್ತಿತ್ತು. ಪುಡಿ ಪೌಡರ್ ಗೊತ್ತಾಯ್ತಲ್ಲ, ಪೌಡರ್ ಅಂದರೆ ಕೆಂಪು, ಹಳದಿ ಮತ್ತು ವೈಟ್, ಇದು ಜಿಂಕ್ ಆಕ್ಸೈಡ್ಗಳು. ಇದಕ್ಕಿಂತ ಹಿಂದೆ ಕಲ್ಲು ಮಣ್ಣು ಮತ್ತು ಮರದ ಇದರಿಂದ ಎಲ್ಲ ಮಾಡ್ತಿದ್ರಂತೆ. ಅದು ನನಗೆ ನನ್ನ ವ್ಯಾಪ್ತಿಯೊಳಗೆ ಇಲ್ಲ, ನಂಗೆ ಗೊತ್ತಿಲ್ಲ, ಅದು ಕೇಳಿದ್ದಷ್ಟೆ ನಾನು ಕೇಳಿಬಲ್ಲೆ. ನಮ್ಮ ಇದಕ್ಕೆ ಬಂದಾಗ ಜಿಂಕ್ ಆಕ್ಸೈಡ್ಗಳು ಬಂದುಬಿಡ್ತು. ಜಿಂಕ್ ಆಕ್ಸೈಡಿಂದ ನೀವು ಏನು ಬೇಕಾದರೂ ಎಂಥ ಬಣ್ಣಗಳನ್ನು ಬೇಕಾದ್ರೂ ನೀವು ಮಾಡ್ಕೋಬೋದು. ಆ ಥರದ ಒಂದಿಷ್ಟು ಪುಡಿಗಳು ಸಿಗ್ತಿತ್ತು. ಅದನ್ನು ಏನು ಮಾಡ್ತಿದ್ರು ಅಂದರೆ ಅದಕ್ಕೊಂದು ಮೀಡಿಯಮ್, ಅಂದರೆ ಪುಡಿನ ಹೆಂಗೆ ಮುಖ ಕಚ್ಕೊಳ್ಳೋಕೆ ಬರಲ್ಲ, ಸೊ ಅದಕ್ಕೊಂದು ಮೀಡಿಯಮ್, ಅದಕ್ಕೆ ಕೊಬ್ಬರಿ ಎಣ್ಣೆ ಬಳಸ್ತಿದ್ರು ನಮ್ಮ ದೇಸಿ ಮೇಕಪ್ನವರು. ನಮ್ಮಲ್ಲಿ ಹೆಂಗೆ ಬಳಸ್ತಿದ್ರು, ಯಕ್ಷಗಾನದವರು ಬಳಸ್ತಿದ್ರು, ಕೂಡಿಯಾಟ್ಟಂ ಇರ್ಬೋದು ಅಥವಾ ಇದಿರ್ಬೋದು ಕಥಕ್ಕಳಿ ಇರ್ಬೋದು ರಾಮಲೀಲಾ ಇವರೆಲ್ಲರೂ ಕೂಡ ಅದನ್ನು ಹೆಂಗೆ ಬಳಸ್ತಿದ್ರು, ಕೊಬ್ಬರಿ ಎಣ್ಣೆಯಿಂದ ಬಳಸ್ತಿದ್ರು. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು, ಅದರಲ್ಲೇನು ಡೌಟ್ ಇಲ್ಲ. ನೀವೇನೋ ಕೊಬ್ಬರಿ ಎಣ್ಣೆ ಬಗ್ಗೆ ಯಾವುದೇ ಅನುಮಾನ ಮಾಡಬೇಕಾದಿಲ್ಲ. ಆದರೆ ಅದನ್ನು ಸ್ಟಾಕ್ ಇಟ್ಕೊಳಕ್ಕೆ ಬರಲ್ಲ, ಕೊಬ್ಬರಿ ಎಣ್ಣೆ ಸ್ಟಾಕ್ ಇಟ್ಟುಕೊಳ್ಳೋಕ್ಕಾಗಲ್ಲ, ಅದು ಹಾಳಾಗುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ತಯಾರಿ ಮಾಡಿಕೊಂಡು ಅವತ್ತೇ ಮುಗಿಸ್ಬಿಡ್ಬೇಕು. ಅದು ಹಚ್ಚಿದ ಹೆಚ್ಚಾದ ಬಣ್ಣನ ನಾವು ವೇಸ್ಟ್ ಅಷ್ಟೇ. ಈ ಥರ ಇತ್ತು ನಮ್ಮಲ್ಲಿ ಮೊದಲು. ಹಾಗಾಗಿ ಎಲ್ಲ ಮೇಕಪ್ಗಳು, ಅದು ಯಕ್ಷಗಾಂಧರ್ ಇರ್ಬೋದು, ಕುಡಿಯಾಟಂ ಇರ್ಬೋದು ಅಥವಾ ಕಥಕ್ಕಳಿ ಇರ್ಬೋದು, ಯಾರು ಬೇಕಾದರೂ ಕೂಡ ಅವ್ರು ಹೆಂಗೆ ಬಳಸ್ತಿದ್ರು ಅಂತಂದರೆ ಆ ದಿವಸ ಮಾಡಿಕೊಂಡು ರೆಡಿ ಮಾಡ್ತಾರೆ. ಯಕ್ಷಗಾಂಧರು ಬಿಡಿ, ಯಕ್ಷಗಾಂಧರ್ ಅವರೇ ಮೇಕಪ್ ಆರ್ಟಿಸ್ಟ್ಗಳು, ಎಕ್ಸ್ಟ್ರಾ ಮೇಕಪ್ ಆರ್ಟಿಸ್ಟ್ಗಳು ಇರಲೇ ಇಲ್ಲ ಯಕ್ಷಗಾಂಧದಲ್ಲಿ. ಸ್ಪೆಷಲಿ ಯಕ್ಷಗಾಂಧವ್ರು ಅವರು ಅವ್ರನ್ನ ಮೇಕಪ್ ಮಾಡ್ಕೊಳ್ತಾರೆ, ಅಷ್ಟು ಎಕ್ಸ್ಪರ್ಟ್ ಆಗ್ತಿದ್ರು. ಅವರು ಮಾಡೋದು ಕಲಿಯೋದು ಹೇಗೆ ಕಲಿತಿದ್ದು ಅಂದರೆ, ಎರಡನೇ ಪಾತ್ರಧಾರಿ ಯಾರಿರ್ತಾರೆ ಅವ್ರ ಜೊತೆಗೆ ಕುಳಿತು ಅವರು ಅದ್ರ ಜೊತೆಗೆ ಅಭ್ಯಾಸ ಮಾಡಿ ಆಮೇಲೆ ಪ್ರಾಕ್ಟೀಸ್ ಆದಮೇಲೆ ಅವ್ರು ಮಾಡ್ಕೊಳ್ತಿದ್ರು. ಇದು ಯಕ್ಷಗಾನಕ್ಕಿರೋ ಒಂದು ಒಳ್ಳೆ ಅವಕಾಶವೂ ಕೂಡ ಹೌದು, ಮತ್ತು ಅವ್ರಿಗೆ ಇರೋ ಶಕ್ತಿನೂ ಹೌದು. ನಾಟಕದಲ್ಲಿ ಹಾಗಾಗ್ತಿರ್ಲಿಲ್ಲ. ನಾಟಕಕ್ಕೆ ಇನ್ನೊಬ್ಬ ಬೇಕಿತ್ತು, ಇನ್ನೊಬ್ಬ ಯಾರೋ ಮೇಕಪ್ ಆರ್ಟಿಸ್ಟ್ ಒಬ್ಬನ ಬೇಕಿತ್ತು, ಅವ್ರಿಗೆ ಅವರೇ ಮಾಡಿಕೊಡೋ ಅಷ್ಟು ಮೊದಲು ಪ್ರಾಕ್ಟೀಸ್ ಮಾಡಬೇಕಿತ್ತು. ಈ ಥರ ಮಾಡಿಕೊಂಡು ಬಂದಿತ್ತು ಇದು ಮೊದಲು. ಈ ಥರ ನಮ್ಮಲ್ಲಿಯ ಜಿಂಕ್ ಆಕ್ಸೈಡ್ಗಳನ್ನು ನಾವು ಬರೆಸ್ತಾ ಬಂದಮೇಲೆ ನಂತರದಲ್ಲಿ ಏನಾಯಿತು ಅಂತಂದರೆ, ವೆಸ್ಟರ್ನವರು ನಮ್ಮಲ್ಲಿಗೆ ಕಾಲು ಹಾಕಿದಾಗ ಈ ಬದಲಾವಣೆಗಳಾಯಿತು. ಈ ಜಿಂಕ್ ಆಕ್ಸೈಡ್ಗಳ ಜೊತೆಗೆ
ಅವ್ರು ಉಪಯೋಗಿಸೋ ಮೀಡಿಯಂ ಇದೆಯಲ್ಲ ಅದ್ರ ಚೇಂಜ್ ಆಯಿತು. ಕೊಬ್ಬರಿ ಎಣ್ಣೆ ಬಿಟ್ಟು ಅವ್ರು ಏನು ಮಾಡಿದರು, ವ್ಯಾಸ್ಲೈನ್ ಮಾಡಿದರು. ವ್ಯಾಸ್ಲೈನ್ ನಮ್ಮ ದೇಶದಲ್ಲ, ಯಾಕೆಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಅದು, ಪೆಟ್ರೋಲಿಯಿಂದ ಬರೋದು ವ್ಯಾಸ್ಲೈನ್. ಸೊ ಅವರು ಗ್ರೀಸ್ ಮೇಕಪ್ ಅಂತ ಕರೆದ್ರು ಅದಕ್ಕೆ. ಯಾವುದು ಪೆಟ್ರೋಲಿಯಂ ಜೆಲ್ಲಿ ಹಾಕಿ ಮಾಡುವಂಥ ಮೇಕಪ್ಪಿಗೆ ಅದನ್ನು ಗ್ರೀಸ್ ಮೇಕಪ್ ಅಂತ ಕರೆದ್ರು. ಅದು ಬಂತು, ಅದು ರೆಡಿ ಮಾಡಿ ಇಟ್ಕೋಬೋದು ನೀವು, ಅದನ್ನು ಒಂದು ವರ್ಷನೋ ಎರಡು ವರ್ಷನೋ ಹಾಗೆ ಇಟ್ಕೋಬೋದು, ಹಾಗೆ ಬಳಸ್ಬೋದು ನೀವು. ಆಯಿತಾ, ಅದು ಅನುಕೂಲ ಆಯಿತು ನಮಗೆ. ಅಂದರೆ ನಮ್ಮ ಅಂಗಡಿಯಿಂದ ಪರ್ಚೇಸ್ ಮಾಡಿ ತಂದು ರೆಡಿ ಮಾಡೋಕ್ಕೆ ಶುರು ಮಾಡಿದರು. ಇದಲ್ಲದೆ ಗ್ಲಿಸರಿನ್ ಹಾಕಿದರು, ಗ್ಲಿಸರಿನಿಂದ ಮೇಕಪ್ ಮಾಡೋಕ್ಕೆ ಶುರು ಮಾಡಿದರು. ಪ್ಯಾನ್ ಕೇಕ್ ಅಂತ ಈಗೇನು ಬಂದಿದೆ, ಪ್ಯಾನ್ ಕೇಕ್ ಅಂತ ಈ ಥರದ್ದು ಏನು ಬಂದಿದೆ ಇವಿದೆಯಲ್ಲ, ಈ ಪ್ಯಾನ್ ಕೇಕ್ಗಳು ಗ್ಲಿಸರಿನಿಂದ ಮಾಡಿರ್ತಾರೆ. ಅದೇ ನೀವು ಈ ಥರ ಟ್ಯೂಬ್ಗಳನ್ನು ತೊಗೊಂಡ್ರೆ, ಪ್ಯಾನ್ ಟ್ಯೂಬ್ ಅಂತ ಬರುತ್ತೆ, ಇದು ವ್ಯಾಸ್ಲೈನ್ ಮಿಕ್ಸ್ ಮಾಡಿರ್ತಾರೆ. ಇವನ್ನ ನೀವು ಎರಡು ಮೂರು ವರ್ಷ ಇಡ್ಬೋದು, ನೀವು ಮಾಡ್ಕೋಬೋದು, ಇದನ್ನೆಲ್ಲ ನೀವೇ ಮಾಡ್ಕೋಬೋದು. ಇವೆಲ್ಲ ಕಂಪ್ನಿಯಿಂದ ಯಾಕೆ ಬಂತು ಅಂದರೆ, ಮಾಮೂಲಾಗಿ ಕಮರ್ಷಿಯಲ್ಲಾಗಿ ಯೋಚನೆ ಮಾಡಿದರು, ಬ್ರಾಡ್ದಲ್ಲಿ ಖರ್ಚಾಗುತ್ತೆ ಅಂತ ಒಂದಿತ್ತು, ಹಾಗಾಗಿ ಇದನ್ನು ಬಳಸ್ತಿದ್ರು. ಗೊತ್ತಾಯ್ತಾ? ಈಗ ಸೊ ನೀವೇ ಯಾರೋ ಒಬ್ಬರು ಮಾಡ್ಕೊಳ್ತೀವಿ ನಾವು ಅಂತಂದರೆ ಅದೊಂದು ಬೇರೆ ಪ್ರೊಸೆಸ್ಸು, ಅದು ಬೇರೆ ಮತ್ತೊಂದು ಟೈಮಲ್ಲಿ ನಾನು ಅದ್ರ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಮಾಡೋದು ಗೊತ್ತು ನನಗೆ. ಸೊ ನಾವು ರೆಡಿ ಮಾಡಿ ತೊಗೊಂಡ್ರೆ ಹಾಕೋದಷ್ಟೇ ನಮಗೆ ಬೇಕಾಗಿದ್ದು, ನಾವು ಮಾಡ್ತಾಯಿರಿ ಅದನ್ನು. ಈಗ ರೆಡಿ ಏನು ಸಿಗ್ತದೆ ನಮಗೆ ಅದನ್ನು ನಾವು ನೇರವಾಗಿ ನಾವು ಹೇಗೆ ಅದ್ರ ಮುಖಕ್ಕೆ ಅಪ್ಲೈ ಮಾಡೋದು, ಅದ್ರ ಏನೇನು ಬೇಕು, ಒಂದು ಮೇಕಪ್ ಕಿಟ್ ಆದರೆ ಏನೇನು ಬೇಕು, ಅದರಲ್ಲಿ ಏನಿದ್ದರೆ ಅದನ್ನು ನಾವು ಜನರಲ್ಲಾಗಿ ಒಂದು ಮೇಕಪ್ ಮಾಡ್ಬೋದು ನಾಟಕಕ್ಕೆ ಅಂತ ಅನ್ನೋದು ಬಂದು. ಭಾಳ ಮುಖ್ಯವಾಗಿ ಈ ಬಣ್ಣಗಳು ಬೇಕು, ಅದು ಜಿಂಕ್ ಆಕ್ಸೈಡ್ ಇರ್ಬೋದು ಅಥವಾ ರೆಡಿಯಾದ ಪ್ಯಾನ್ ಕೇಕ್ ಇರ್ಬೋದು ಅಥವಾ ಪ್ಯಾನ್ ಟ್ಯೂಬ್ ಇರ್ಬೋದು. ಇದರ ಎಲ್ಲ ಬಣ್ಣಗಳು ಸಿಗ್ತವೆ. ಯಾವುದೋ ನಿಮಗೆ ಗ್ರೀನ್ ಬೇಕು, ರೆಡ್ ಬೇಕು, ಯೆಲ್ಲೋ ಬೇಕು, ಬ್ರೌನ್ ಬೇಕು, ಬ್ಲೂ ಬೇಕು, ಹೀಗೆ ಎನಿ ಕಲರ್ಸ್, ನೀವು ಯಾವುದೇ ಬಣ್ಣ ಕೇಳಿ ಆ ಬಣ್ಣಗಳು ಜಿಂಕ್ ಆಕ್ಸೈಡಲ್ಲಿ ಸಿಗುತ್ತೆ. ಗೊತ್ತಾಯ್ತಾ? ರೆಡಿ ಮಾಡಿದ್ದು ಸಿಗುತ್ತೆ. ಸೊ ಅದ್ರ ಬೇಕು ನಿಮಗೆ ಒಂದು ಮೇಕಪ್ ಕಿಟ್ಟಲ್ಲಿ ಒಂದಿಷ್ಟು. ಬಂದು ಇದರಲ್ಲಿ ಏನಾಗಿದೆ, ಈ ಪ್ಯಾನ್ ಕೇಕಲ್ಲಿ ಏನಾಗಿದೆ, ಪ್ಯಾನ್ ಕೇಕಲ್ಲಿ ಪ್ಯಾನ್ ಕೇಕ್ ಅಂದರೆ ಒಂದೇ ಇರಲ್ಲ, ನಿಮ್ಮ ನಿಮ್ಮ ಮುಖಕ್ಕೆ, ನಿಮ್ಮ ಸ್ಕಿನ್, ನಿಮ್ಮ ಚರ್ಮದ ಬಣ್ಣಕ್ಕೆ ಹೊಂದುವಂತಹ ಒಂದಿಷ್ಟು ಬೇರೆ ಬೇರೆ ನಂಬರ್, ಅದಕ್ಕೆ ನಂಬರ್ ಕೊಟ್ಬಿಟ್ಟಿದ್ದಾರೆ ಅವರು. ನಂಬರ್ 22 ಅಂತಾರೆ, 23 ಅಂತಾರೆ, 25 ಅಂತಾರೆ, 26, 22, 32ರವರಿಗೆ ಬೇರೆ ಬೇರೆಯ ಸ್ಕಿನ್. ಒಬ್ಬರು ತುಂಬ ಡಾರ್ಕ್ ಇರ್ತಾರೆ, ಕೆಲವರು ತುಂಬ ವೈಟ್ ಇರ್ತಾರೆ. ಆಯಾ ಕಲರ್ ಯಾವುದಕ್ಕೆ ಬೇಕು ಅಂತ ಇರ್ತದೆ, ನಾವು ಆ ನಂಬರ್ನ ಇಟ್ಕೊಂಡು ನೀವು ಕೆಲಸ ಮಾಡ್ಬೋದು. ಇದು ಪ್ಯಾನ್ ಕೇಕಲ್ಲಿ ಇರ್ಬೋದು, ಪ್ಯಾನ್ ಸ್ಟಿಕ್ಕಲ್ಲಿ ಇರ್ಬೋದು, ಅಥವಾ ನೀವೇ ಮಿಕ್ಸ್ ಮಾಡಿಕೊಂಡ್ರೂ ಆಯಿತು. ನೀವು ಮಿಕ್ಸನ್ನು ನೀವು ಮಾಡ್ಕೋಬೋದು, ಮಿಕ್ಸ್ ಮಾಡ್ಕೋಬೋದು. ನಮಗೆ ಸುಲಭ ಏನು ಅಂದರೆ ಸಿಗುತ್ತಲ್ಲ, ರೆಡಿ ಸಿಗುತ್ತಲ್ಲ, ತಗೊಂಡು ಬಂದು ಇಟ್ಕೊಂಡು ಅದನ್ನು ನಾವು ಹಚ್ಚಬೋದು ಮುಖಕ್ಕೆ. ಪ್ಯಾನ್ ಕೇಕು, ಪ್ಯಾನ್ ಸ್ಟಿಕ್ಕು, ಪ್ಯಾನ್ ಟ್ಯೂಬು ಇವನ್ನೆಲ್ಲ ಬಿಟ್ಟಮೇಲೆ ನಮಗೆ ಬೇಕಾಗಿರೋದು ಬ್ರಷ್ಗಳು. ಬ್ರಷ್ ಬೇಕು, ಕಣ್ಣು ಕಾಡಿಗೆ ಬರೆಯೋಕ್ಕೆ ಬೇಕು. ಆಮೇಲೆ ನೀವು ಚೀಕ್ ರೋಸನ್ನು ಹಾಕೋದಾದರೆ ಈ ಥರದ್ದು ಇದು ಬೇಕು. ಇದರಲ್ಲಿ ಹೀಗೆ ಹೀಗೆ ಮಾಡಬೇಕು. ನೀವು ಕೈಲೆಲ್ಲ ಮಾಡಿದರೆ ಅದು ರಫ್ ಅಂತ ಅನ್ನಿಸ್ತದೆ, ಸ್ಮೂತಾಗಿದ್ದು ಬೇಕು. ಕಣ್ಣು ಕಾಡಿಗೆ ಬರೆಯೋದಕ್ಕೆ ಕಾಡಿಗೆ ಬೇಕು. ಆಮೇಲೆ ನಿಮಗೆ ಬೇರೆ ಬಣ್ಣಗಳು ಯಾವುದಾದ್ರು ನೀವು ಮಾಡೋದಿದ್ದರೆ, ಡಾನ್ಸ್ ವಿಗಿನ್ಸ್ ಅಂತ ಪ್ರೋಗ್ರಾಮಿಂಗ್ ಮಾಡಿದರೆ ಎಲ್ಲ ಬಣ್ಣಗಳು ಸಿಗುತ್ತೆ. ಆ ಬಣ್ಣಗಳಿಂದ ಬ್ರಷ್ನ ಇಟ್ಕೊಂಡು ಮಾಡೋದು. ಬ್ರಷ್ ಬೇಕು, ಪ್ಯಾನ್ ಕೇಕ್ ಬೇಕು, ಪ್ಯಾನ್ ಸ್ಟಿಕ್ ಬೇಕು. ಆಮೇಲೆ ನಿಮಗೆ ನಾಟಕದಲ್ಲಿ ಗಡ್ಡ ಮೀಸೆ ಎಣಿಸುವಂಥ ಸಂದರ್ಭ ಬರ್ಬೋದು, ಇದು ರೆಡಿ ಸಿಗುತ್ತೆ. ಈಗ ಈ ಗಡ್ಡ ಮೀಸೆ ಏನು ಬೇಕು ನೀವು ಕೇಳಿ ಎಲ್ಲವೂ ಈಗ ತಯಾರಾಗಿ ಬಂದುಬಿಟ್ಟಿದೆ ಮಾರ್ಕೆಟಿಗೆ, ತರೋದು ಹಚ್ಕೊಳ್ಳೋದಷ್ಟೇ. ಆದರೆ ಹಚ್ಕೊಳ್ಳೋದಕ್ಕೆ ಅದಕ್ಕೆ ಒಂದು ಗಮ್ ಅಂತ ಸಿಗುತ್ತೆ. ಗಮ್ ನೀವು ಯಾವ್ಯಾವುದು ಗಮ್ ಅಂದ ಮುಖಕ್ಕೆ ಹಚ್ಕೊಂಡು ಕೂತ್ಬಿಡಬೇಡಿ, ಯಾಕೆಂದರೆ ಸ್ಕಿನ್ ಸುಟ್ಟೋಗುತ್ತೆ. ಇದಕ್ಕೆ ಸ್ಪಿರಿಟ್ ಗಮ್ ಅಂತ ಕರೀತಾರೆ, ಇದು ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಇದು ನೀವು ಮಾಡ್ಕೋಬೋದು. ಸ್ಪಿರಿಟ್ ಗಮ್ ಬಗ್ಗೆ ನಿಮಗೆ ನಾನು ತಿಳಿಸಿದೆ, ಸ್ಪಿರಿಟ್ ಗಮ್ ದಿ ಬೆಸ್ಟ್ ಗಮ್, ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ, ಸ್ಪಿರಿಟ್ ಗಮ್ಮೇ ಹಚ್ಚಬೇಕು ನೀವು. ಬೇರೆ ಯಾವುದೇ ಗಮ್ಗಳನ್ನು ಬಳಸಬೇಡಿ, ಅದು ಸ್ಕಿನ್ನಿಗೆ ಇಫೆಕ್ಟ್ ಆಗುತ್ತೆ. ಇನ್ನು ಕೂದಲು, ಅದನ್ನು ಮೀಸೆ ಗಡ್ಡ ಮಾಡೋದಕ್ಕೆ ನಿಜವಾಗ ಕೂದಲನ್ನು ನಾಟಕದವ್ರು ಬಳಸೋದಿಲ್ಲ, ಯಾಕೆಂದರೆ ತುಂಬ ಕಾಸ್ಟ್ಲಿ. ಅದು ರೆಡಿಮೇಡ್ ಸಿಗುತ್ತೆ ನಿಮಗೆ, ಒರಿಜಿನಲ್ ಕೂದಲಿಂದ ಬೇಕಾದ್ರೂ ಸಿಗುತ್ತೆ, ವಿಗ್ಗಳು ಸಿಗುತ್ತೆ, ಗಡ್ಡ ಮೀಸೆ ಸಿಗುತ್ತೆ, ಎಲ್ಲದು ಸಿಗುತ್ತೆ. ನಾವು ಭಾಳ ಬಡವರು ನಾಟಕದವರು, ಅದರಿಂದ ನಾವು ಕ್ರೇಪ್ ಹೇರ್ ಅಂದ. ಇದು ಕ್ರೇಪ್ ಹೇರ್ ಹೇಳೋದು ನಿಜವಾಗಿ ಈ ಗೋಣಿ ಬರುತ್ತಲ್ಲ, ಜೂಟ್ ಗೋಣಿ ಚೀಲ ಅಂತಿದ್ವಿ ನಾವು, ಆ ಚೀಲಕ್ಕೆ ಬರೋ ಗೋಣಿ. ಇದು ಮೂಲ ಕಲ್ಕತ್ತಾ ಅದರ ಪ್ರಾಡಕ್ಟ್, ಪಶ್ಚಿಮ ಬಂಗಾಳ ಸೆಣಬನ್ನು ಭಾಳ ಬೆಳೀತಾರೆ, ಅಲ್ಲಿ ತಯಾರಾಗುತ್ತೆ. ಅದರನ್ನು ಪ್ರೊಸೆಸ್ ಮಾಡಿ ಇದು ಕಲರ್ ಹಾಕಿರ್ತಾರೆ. ಇದು ಬೆಳೆ ಇದು ಎಲ್ಲ ಕಲರ್ ಸಿಗುತ್ತೆ, ಬ್ಲ್ಯಾಕ್, ವೈಟ್, ಗ್ರೀನ್, ಬ್ಲೂ, ಬ್ರೌನ್, ಏನು ಕಲರ್ ಬೇಕಾದ್ರೂ ಸಿಗ್ತಾರೆ ಸಿಗ್ತದೆ. ಆದರೆ ಇದು ಎರಡರಿಂದ ನೀವೆಲ್ಲವುದನ್ನು ಮಾಡಬಹುದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಮಾಡಿದ್ರೆ ಗ್ರೇ ಆಗುತ್ತೆ, ಮನುಷ್ಯನಿಗೆ ಇರೋದೇ ಎರಡು ಕಲರು, ಇದು ಬಿಟ್ಟರೆ ಬ್ರೌನ್ ಇರುತ್ತೆ. ಬ್ರೌನಿಗೆ ನೀವು ಈ ವೈಟಿಗೆ ಬಟ್ಟೆಗೆ ಹಾಕೋ ಬಣ್ಣನ ಇದಕ್ಕೆ ಹಾಕಿದರೆ ಅದು ಬ್ರೌನ್ ಆಗುತ್ತೆ.
ಬ್ರೌನ್ ಕಲರ್ ಮಾಡ್ಕೋಬೋದು, ಬ್ರೌನ್ ಕಲರ್. ಬೇರೆ ಯಾವ್ದು ರೆಡ್ ಹಾಕಿದ್ರೆ ರೆಡ್ ಆಗುತ್ತೆ, ಗ್ರೀನ್ ಹಾಕಿದ್ರೆ ಗ್ರೀನ್ ಆಗುತ್ತೆ. ಅದನ್ನು ಬಹಳ ಬಲ್ಕಾಗಿ ಬೇಕಾಗಲ್ಲ. ಬಲ್ಕಾಗಿ ಬೇಕಾಗಿರೋದು ಒಂದು ಮೇಕಪ್ ಕಿಟ್ಟಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದನ್ನು ತೆಗೆದು ಇದೊಂದು ಪ್ರೊಸೆಸ್ ಮಾಡಬೇಕು, ಇದನ್ನು ಪ್ರಾಕ್ಟಿಕಲ್ಲಾಗೆ ನೀವು ಮಾಡಬೇಕು. ನಾನು ಪ್ರಾಕ್ಟಿಕಲ್ಲಾಗಿ ಮಾಡಬೇಕಾದ್ರೆ ತೆಗೆದು ತೋರಿಸ್ತೀನಿ. ಇದು ಬೇಕು ಒಂದು ಮೇಕಪ್ ಕಿಟ್ಟಿ. ಹಾಗೆ ಪೌಡ್ರು, ಪೌಡ್ರು ಬೇಕು. ಪೌಡ್ರು ನಿಮಗೆ ಮೇಕಪ್ ಹಾಕಿದ ಮೇಲೆ ಆ ಮೇಕಪ್ ಮೇಲ್ಗಡೆ ಇರೋ ಒಂದು ಫೇಸ್ ಮೇಲೆ ಹಾಕಿರೋ ಒಂದು ಇದಿರುತ್ತಲ್ಲ, ಲೇಯರ್ ಇರುತ್ತಲ್ಲ, ಆ ಲೇಯರ್ ಹೋಗದಿದ್ದಾಗೆ ಅದು ಡ್ರೈ ಆಗಲಿಕ್ಕೆ ಪೌಡ್ರ್ ಬೇಕು. ಪೌಡ್ರ್ ಬೇಕು ಅಂತ ನೀವು ದಪ್ಪ ಹಚ್ಚಿಬಿಡಬಾರ್ದು. ನಾನು ಹೇಳ್ತಾ ಇರೋ ರಿಯಲಿಸ್ಟಿಕ್ ಮೇಕಪ್ಪಿಗೆ. ಸೊ ನೀವು ಯಕ್ಷಗಾನದಂಥ ಮೇಕಪ್ ಮಾಡಿದರೆ ಜಾಸ್ತಿ ಹಾಕ್ತಾರೆ, ಯಾಕೆಂದರೆ ಅಷ್ಟು ದಪ್ಪ ಬಣ್ಣ ಹಾಕಿರ್ತಾರೆ. ಆ ಕಾರಣಕ್ಕೆ ಅದಕ್ಕೆ ಬೇಕು ಆ ಪೌಡ್ರ್. ಒಟ್ಟಲ್ಲಿ ಪೌಡ್ರ್ ಬೇಕು, ಇದು ಒಂದು ನಿಮ್ಮ ಮೇಕಪ್ ಕಿಟ್ಟಲ್ಲಿ ಇರಬೇಕದು. ಅದನ್ನು ಹಚ್ಚೋದಕ್ಕೆ ನಿಮ್ಗೆ ಅದನ್ನು ಹಚ್ಚೋದಕ್ಕೆ ಸ್ಪಾಂಜ್ ಅನ್ನೋಂಥದ್ದು ಗೊತ್ತು ನಿಮಗೆ. ಸ್ಪಾಂಜ್ ಸ್ಪಾಂಜ್ ಎಲ್ಲ ನೋಡಿರ್ತೀರಿ, ಆ ಸ್ಪಾಂಜನ್ನು ನೀವು ಇಟ್ಕೋಬೇಕಾಗತ್ತೆ. ಪ್ಯಾನ್ ಕೇಕಿಗೆ ಮಾತ್ರ ಇದನ್ನು ಬಳಸಬೇಕು. ಪ್ಯಾನ್ ಕೇಕಿಗೆ ಇದನ್ನು ನೀರಲ್ಲಿ ಹಾಕಿ ಡಿಪ್ ಮಾಡಿ ಇದನ್ನು ತೆಗೆದು ಇದನ್ನು ನೀವು ಪ್ಯಾನ್ ಕೇಕಿಗೆ ಹೀಗೆ ಹಾಕ್ಕೊಂಡು ಆಮೇಲೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕೇನು ಅಂದರೆ ಇದು ಒಂದೇ ಸಮ ಮುಖದ ಮೇಲೆ ಅಪ್ಲೈ ಆಗಬೇಕು. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ, ದಪ್ಪ ತಿಳು ಈ ಥರ ಆಗಬಾರ್ದು. ಅದೊಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದು ಒಂದು ಮೇಕಪ್ ಕಿಟ್ಟಲ್ಲಿ ಇಟ್ಕೋಬೇಕು. ನೀವು ಲಿಪ್ಸ್ಟಿಕ್, ಲಿಪ್ಸ್ಟಿಕ್ ಬೇಕು. ತುಟಿನ ನಿಮಗೆ ಕೆಂಪು ಮಾಡಬೇಕು ಅಂತ ಅನ್ನೋದಿರುತ್ತೆ, ಅದರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋದಕ್ಕೆ ನಿಮಗೊಂದು ಲಿಪ್ಸ್ಟಿಕ್ ಬೇಕು. ಆಮೇಲೆ ನಿಮಗೆ ಗಡ್ಡ ಮೀಸೆ ಎಲ್ಲ ಅದನ್ನು ಹಚ್ಕೊಂಡಾದಮೇಲೆ ಟ್ರಿಮ್ ಮಾಡಬೇಕು, ಅದನ್ನು ಶೇಪ್ ಮಾಡಬೇಕು. ಆಗ ನಿಮ್ಗೆ ಅದನ್ನು ಕತ್ತರಿಸೋಕ್ಕೆ ಕತ್ತರಿ ಬೇಕು. ಆಮೇಲೆ ಬಾಚಲಿಕ್ಕೆ ಬಾಚಣಿಕೆ ಬೇಕು. ಇವೆಲ್ಲ ಒಂದು ಮೇಕಪ್ ಕಿಟ್ಟಲ್ಲಿ ಇರಬೇಕಾದ್ದು. ನೀವು ಅದನ್ನು ಒಂದು ಕಿಟ್ಟಲ್ಲಿ ಇಟ್ಕೊಂಡಿರಬೇಕು. ನೀವು ಯಾವುದೇ ಮೇಕಪ್ ಬೇಕಾದ್ರೂ ಇದರಲ್ಲಿ ಮಾಡ್ಬೋದು. ಎಲ್ಲ ಕಲರನ್ನ ಇಟ್ಕೊಂಡು ನಿಮ್ಗೆ ಮಾಡೋದು ಬರಬೇಕು ಮೇಕಪ್ ಮಾಡೋದು. ಅದನ್ನು ನೀವು ಪ್ರ್ಯಾಕ್ಟೀಸ್ ಮಾಡಬೇಕು. ಪ್ರ್ಯಾಕ್ಟೀಸ್ ಮಾಡಿದಾಗ ನಿಮಗೆ ಅದೆಲ್ಲದೂ ಕೂಡ ನೀವು ಮಾಡಬಹುದು. ನಾನೀಗ ಏನು ಮಾಡ್ತೀನಿ ಅಂದರೆ ಮುಂದಿನ ಒಂದೊಂದು ಭಾಗವನ್ನು ತೋರಿಸ್ತಾ ಹೋಗ್ತೀನಿ. ಮೇಕಪ್ನಲ್ಲಿ ಎಷ್ಟು ವಿಧ, ಅದು ಹೇಗಿರುತ್ತೆ, ಅದು ಮಾಡೋದು ಹೇಗೆ, ಅದನ್ನು ಮಾಡೋದ್ರಿಂದ ಒಂದು ಆ್ಯಕ್ಟಿಂಗಿಗೆ ಎಷ್ಟು ಪೂರಕ ಆಗ್ತದೆ, ಅವನು ಆ್ಯಕ್ಟ್ ಮಾಡೋದಕ್ಕೆ ಎಷ್ಟು ಸುಲಭ ಆಗ್ತದೆ ಅವನಿಗೆ, ಬೇರೆ ಟೈಮಲ್ಲೂ ಅವನು ಮೇಕಪ್ ಮಾಡಿದಾಗಲೂ ಅವನ ವ್ಯತ್ಯಾಸಗಳೇನು, ಇವನ್ನೆಲ್ಲ ನಾನು ಇನ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಮೇಕಪ್ಪಲ್ಲಿ ಮೂರು ವಿಧ. ಮೊದಲನೇದು ಸರಳ ಪ್ರಸಾದನ ಅಂತ, ಸ್ಟ್ರೈಟ್ ಮೇಕಪ್ ಅಂತ ಕರಿತೀವಿ ನಾವು. ಒಬ್ಬ ಮನುಷ್ಯ ಯಾರಿಗೋ ಒಬ್ಬರಿಗೆ ನಾವು ಮೇಕಪ್ ಮಾಡ್ತೀವಿ, ಆ ಮನುಷ್ಯ ಹೇಗಿರ್ತಾನೆ ಅಂದರೆ ಹಾಗೇ ಇರ್ತಾನೆ, ಅವನ ಮೇಕಪ್ಪಿಂದ ಏನೂ ಚೇಂಜ್ ಆಗೋದಿಲ್ಲ. ಸರ್ ಅಲ್ಲ ಹಾಗೆ ನಾನು ಹಂಗೆ ಇರೋದಾರೆ ನಂಗೆ ಮೇಕಪ್ ಎಂತಕ್ಕೆ ಅಂತ ಕೆಲವರು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ನಾನು ಸ್ಟೂಡೆಂಟ್ಸ್ಗೆಲ್ಲ ಪಾಠ ಮಾಡಬೇಕಾದ್ರೆ ಕೇಳೇ ಕೇಳ್ತಾರೆ ಬೇಕು ಯಾಕೆ ಅಂದರೆ ಅದ್ರ ಮುಂದಿಂದ ಒಂದು ಮತ್ತೊಂದು ಮೇಕಪ್ ಇದೆ, ಕ್ಯಾರೆಕ್ಟರ್ ಮೇಕಪ್ ಅಂತ ಕರಿತೀವಿ. ಎರಡನೇದು ಕ್ಯಾರೆಕ್ಟರ್ ಮೇಕಪ್. ಕ್ಯಾರೆಕ್ಟರ್ ಮೇಕಪ್ ಅಂದರೆ ಏನು ಅಂದರೆ ಪಾತ್ರ ಸೂಚಕ ಪ್ರಸಾದನ ಅಂತ ಕರಿತೀವಿ. ಆ ಪಾತ್ರ ಸೂಚಕ ಪ್ರಸಾದನ ಒಂದು ಪಾತ್ರವನ್ನು ಸೃಷ್ಟಿ ಮಾಡ್ತದೆ. ನೀವು ರೂಪಾಂತರ ಆಗ್ತೀರಿ, ನೀವು ಯಾರು ಆಗಿರ್ತೀರೋ ನೀವು ಮತ್ತೊಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಆಗ್ತೀರಿ, ರೂಪಾಂತರ ಅಂತ ಕರಿತೀವಿ. ಆ ರೂಪಾಂತರ ಮಾಡಬೇಕಾದ್ರೆ ನಾವು ನಿಮ್ಮ ಮೇಕಪ್ ಮಾಡಬೇಕಾಗತ್ತೆ. ಸ್ಟೇಜ್ ಮೇಲೆ ಏನಾಗುತ್ತೆ, ಈ ಎರಡೂ ಪಾತ್ರಗಳು ಬರುತ್ತೆ. ಉದಾಹರಣೆಗೆ ಒಬ್ಬ ಹುಡುಗ ಇರ್ತಾನೆ, ಮಗ ಇರ್ತಾನೆ, ಈ ಕಡೆ ಅವನ ಅಜ್ಜ ಬಂದುಬಿಡ್ತಾನೆ. ಇಬ್ಬರು ವಯಸ್ಸಿನಲ್ಲಿ ಒಂದೇ, ಇಬ್ಬರೇ ವಯಸ್ಸಿನಲ್ಲಿ ಒಂದೇ ಆಗಿರ್ತಾರೆ, ಇಬ್ಬರು ಕ್ಲಾಸ್ಮೇಟ್ಗಳಾಗಿರ್ತಾರೆ. ಆದರೆ ಈ ಕ್ಲಾಸ್ಮೇಟಲ್ಲಿ ಹುಡುಗನ ಮಾಡಿದವನು ಇರ್ತಾನಲ್ಲ, ಅವನು ಅದೇ ವಯಸ್ಸಿನವನು, ಅವನ ಅಜ್ಜನ ಮಾಡಿದವನು ಆ ವಯಸ್ಸಿಗೆ ತೊಗೊಂಡು ಹೋಗಬೇಕಲ್ಲ, ಅದನ್ನು ಕ್ಯಾರೆಕ್ಟರ್ ಮೇಕಪ್ ಅಂತ ಕರಿತೀವಿ. ಅದಕ್ಕೆ ಮೇಕಪ್ ಮಾಡ್ತೀವಿ, ಅವನ ಅಷ್ಟು ವರ್ಷದ ಮುದುಕನ್ನು ಮಾಡಿ ನಿಲ್ಲಿಸ್ತೀವಿ. ಆಗ ಅವನಿಗೆ ಬಣ್ಣ ಹಾಕಬೇಕಾಗತ್ತೆ. ಸೊ ಇವನಿಗೊಂದು ಸ್ಟ್ರೈಟ್ ಮೇಕಪ್ ಮಾಡಿಕೊಡಿದ್ರೆ ಇಬ್ಬರು ಸ್ಟೇಜ್ ಮೇಲೆ ಬಂದಾಗ ಇವನು ಕೆಟ್ಟದಾಗಿ ಕಾಣ್ತಾನೆ, ಯಾರೂ ಮೇಕಪ್ ಆಗದೆ ಇದ್ದಾನೆ. ಎಷ್ಟು ಚೆಂದ ಇದ್ದರೂ ಕೂಡ ಇವನಿಗೆ ಬಣ್ಣ ಹಚ್ಚಿರೋದಕ್ಕಾಗಿ ಲೈಟಲ್ಲಿ ಇವನು ಬೇರೆ ಥರ ಕಾಣ್ತಾನೆ. ಸೊ ಅದಕ್ಕೆ ಒಂದು ಸ್ಟ್ರೈಟ್ ಮೇಕಪ್ ಬೇಕಾಗುತ್ತೆ. ಹಾಗಾದ್ರೆ ಸರ್ ಮೇಕಪ್ ಬೇಕೇ ಬೇಕಾ? ಬೇಕು. ಈ ವಿಚಾರಕ್ಕೆ ಎಲ್ಲರೂ ಒಂದೇ ಪಾತ್ರ ಅಂತ ಇಟ್ಕೊಳ್ಳಿ. ಎಲ್ಲರೂ ಒಂದು ಕಾಲೇಜು ನಾಟಕ, ಆ ಕಾಲೇಜ್ ನಾಟಕದಲ್ಲಿ ಬರೋಷ್ಟು ಸ್ಟೂಡೆಂಟ್ಸ್ಗಳವರು ಬೇರೆ ಯಾವ ಪಾತ್ರಗಳು ಬರೋದೇ ಇಲ್ಲ, ಎಲ್ಲ ಒಂದೇ ಇದ್ದರು. ಆಗ ಬೇಕಾಗೋದಿಲ್ಲ, ಸುಮ್ಮನೆ ಒಂದು ಪೌಡ್ರ್ ಹಚ್ಕೊಂಡು ಫ್ರೆಶ್ ಆಗಿ ಹೋಗ್ಬಿಟ್ರು ಸಾಕಾಗುತ್ತೆ, ನಡೀತದೆ. ಯಾವಾಗ ಕ್ಯಾರೆಕ್ಟರ್ ಬರುತ್ತೋ ಆಗ ನಿಮಗೆ ಎಲ್ಲರಿಗೂ ಸ್ಟ್ರೈಟ್ ಮೇಕಪ್ ಒಂದು ಮಾಡಲೇಬೇಕಾಗತ್ತೆ, ಆ ಕ್ಯಾರೆಕ್ಟರ್ ಮೇಕಪ್ ಮಾಡಿದಾಗ. ಹಾಗಾಗಿ ಎರಡನೇ ಪಾತ್ರ ಏನು, ಪಾತ್ರ ಸೂಚಕ ಪ್ರಸಾದನ, ಕ್ಯಾರೆಕ್ಟರ್ ಮೇಕಪ್. ಒಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ತೀವಿ. ಅದು ಹೇಗೆ ಮಾಡ್ತೀವಿ ಅಂತ ನಾನು ಪ್ರಾಕ್ಟಿಕಲ್ಲ ಮಾಡಿ ತೋರಿಸ್ತೇನೆ ಆಮೇಲೆ. ಇದ್ರ ನಂತರ ಸ್ಟೈಲೈಸ್ಡ್ ಮೇಕಪ್ ಅಂತ ಒಂದಿದೆ. ಸ್ಟೈಲೈಸ್ಡ್ ಅಂದರೆ ಶೈಲೀಕೃತ ಪ್ರಸಾದನ ಅಂತ. ಶೈಲೀಕೃತ ಪ್ರಸಾದನ ಅಂದರೆ ಏನು ಅಂತಂದರೆ, ಎಲ್ಲದಕ್ಕೂ ಬಣ್ಣ ಹಾಕ್ತೀವಿ. ಎಲ್ಲದು ಮೇಕಪ್ಪು, ಕ್ಯಾರೆಕ್ಟರು, ಸ್ಟ್ರೈಟ್ ಮೇಕಪ್ಪಿಗೂ ಬಣ್ಣ ಹಾಕ್ತೀವಿ, ಕ್ಯಾರೆಕ್ಟರ್ ಮೇಕಪ್ಪಿಗೂ ಬಣ್ಣ ಹಾಕ್ತೀವಿ, ಶೈಲೀಕೃತ ಪ್ರಸಾದನಕ್ಕೂ ಬಣ್ಣ ಹಾಕ್ತಿದ್ದೀವಿ. ಆದರೆ ಪಾತ್ರವನ್ನು ಗುರುತಿ ಹಿಡಿಯೋದು ಎಲ್ಲಿ
ಆ ಬಣ್ಣದಿಂದಲೇ ಪಾತ್ರನ ಗುರುತು ಹಿಡಿತೀವಿ. ಶೈಲೀಕೃತ ಪ್ರಸಾದ್ನಲ್ಲಿ ಆ ಬಣ್ಣ ನೋಡಿಕೊಳ್ಳೆ, ಆ ಮೇಕಪ್ ನೋಡಿದ್ಕೊಳ್ಳೆ, ಓ ಇದಿಂಥ ಪಾತ್ರ ಇದು ಅಂತ ಹೇಳ್ತೀವಿ. ಭಾಳ ಒಳ್ಳೆಯ ಉದಾಹರಣೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಭಾಳ ಒಳ್ಳೆಯ ಉದಾಹರಣೆ ಯಕ್ಷಗಾನ. ನಾ ಹೇಳೋದು ಯಕ್ಷಗಾನವೇ ಶೈಲೀಕೃತ ಪ್ರಸಾದನದ್ದಂತ ತಿಳ್ಕೊಬಿಡಿ, ಅದು ಒಂದು ಉದಾಹರಣೆ ಅಷ್ಟೇ. ಶೈಲೀಕೃತ ಪ್ರಸಾದನಕ್ಕೆ ಯಕ್ಷಗಾನವು ಒಂದು ಒಳ್ಳೆಯ ಉದಾಹರಣೆ. ಯಾಕೆಂದರೆ ಯಕ್ಷಗಾನದಲ್ಲಿ ಬರುವ ಬಹುಪಾತ್ರಗಳು ಶೈಲೀಕೃತ ಪ್ರಸಾದನದಲ್ಲಿ ಇರ್ತಾರೆ. ನೀ ಯಾರನ್ನೇ ಕೇಳಿ, ಅವರು ಹನುಮಂತನ ಪಾತ್ರ ಮಾಡ್ತಾರೆ ಅಂತ ಹೇಳಿ, ಯಾವುದೇ ಮೇಳದಾರಾಗಲಿ ಯಾವುದೇ ಟ್ರೂಪ್ ಆಗಲಿ ಹನುಮಂತನ ಅದೇ ಥರ ಮೇಕಪ್ ಮಾಡ್ತಾರೆ, ಬೇರೆ ಥರ ಮಾಡಲ್ಲ. ಹನುಮಂತ ಅಂದರೆ ಹಿಂಗೆ ಇರಬೇಕು ಅಂತ ಒಂದು ಬ್ರ್ಯಾಂಡ್ ಇದ್ಬಿಟ್ಟಿದೆ. ಆ ಬ್ರ್ಯಾಂಡಲ್ಲೇ ಮಾಡ್ತಾರೆ, ಅದೇ ಬಣ್ಣ ಬಳಸ್ತಾರೆ, ಅದೇ ರೀತಿ ಮಾಡ್ತಾರೆ. ಚೂರುಪಾರು ವ್ಯತ್ಯಾಸ ಇರ್ಬೋದು, ಎಲ್ಲಿ ಬಡಗು ತಿಟ್ಟು ತೆಂಕು ತಿಟ್ಟು ಅಂತ ಎರಡು ತಿಟ್ಟಿನಲ್ಲಿ ಬಂದಾಗ ಮಾತ್ರ ಚೂರು ವ್ಯತ್ಯಾಸ ಇರ್ಬೋದು ಅಷ್ಟು, ಬಿಟ್ಟರೆ ಮಾಡುವ ರೀತಿಯೆಲ್ಲ ಅದೇ ಇರುತ್ತೆ. ಸೊ ಇದನ್ನು ನಾವು ಯಾರು ಕೇಳಿದ್ರು ಹೇಳ್ತಾರೆ ಇದು ಹನುಮಂತ ಇರ್ಬೋದು, ವಾಲಿ ಇರ್ಬೋದು. ಸೊ ಒಟ್ಟು ವಾನರರ ಪೈಕಿ ಯಾರೋ ಒಂದಾಗಿರ್ತಾನೆ. ರಾವಣನ ಮಾಡ್ತಾರೆ, ತಾಮಸ ಪಾತ್ರಗಳು ಬರ್ತವೆ, ರಾವಣನು ಕಂಸನು ಆ ಥರ ಪಾತ್ರಗಳು ಹೀಗೀಗೆ ಮಾಡಬೇಕು, ಇಂತಿಂಥ ಬಣ್ಣಗಳನ್ನು ಬಳಸಬೇಕು ಅಂತಂದು ಯಕ್ಷಗಾನದಲ್ಲಿ ಇದೆ. ಹಾಗಾಗಿ ಆ ಪಾತ್ರ ನೋಡಿದ ತಕ್ಷಣ ಯಾರು ಇದು ಇಂಥವ, ಇವ್ನು ರಾವಣ, ಇವ್ನು ಕಂಸ, ಇವನು ಧೃತರಾಷ್ಟ್ರ, ಹೀಗೆ ಎಂಥದ ಒಂದು ಒಟ್ಟು ಒಂದು ತಾಮಸ ಗುಣಗಳನ್ನು ಬರುವಂಥ ಒಂದು ಇದನ್ನು ಹೇಳ್ತಾ ಹೋಗ್ತದೆ. ಹಾಗಾಗಿ ಇಂಥ ಪಾತ್ರಗಳು ಶೈಲೀಕೃತ ಪ್ರಸಾದನ ಶೈಲೀಕೃತ ಪ್ರಸಾದನದಲ್ಲಿ ಬರುತ್ತದೆ. ಕಥಕ್ಕಳಿ ಇರ್ಬೋದು, ಕೂಡಿಯಾಟ್ಟಂ ಇರ್ಬೋದು, ರಾಮಲೀಲಾ ಇರ್ಬೋದು, ಇವೆಲ್ಲದೂ ಕೂಡ ಆಯಾಯ ಪಾತ್ರಗಳಿಗೆ ಬೇಕಾಗುವಂಥದ್ದು ಹಾಗೆ ಮೇಕಪ್ ಮಾಡ್ತಾರೆ, ಆ ಬಣ್ಣ ಹಾಕ್ತಾರೆ, ಆ ಬಣ್ಣ ಆ ಪಾತ್ರವನ್ನು ಸೂಚಿಸ್ತದೆ. ಇದಕ್ಕೆ ನಾವು ಶೈಲೀಕೃತ ಪ್ರಸಾದನ ಹೇಳ್ತೀವಿ. ನಮ್ಮ ದೇಶದ್ದು ಅದು ಹೊರದೇಶದಲ್ಲಿ ಜಪಾನ್ನಲ್ಲಿ ಕಬುಕಿ ಅಂತ ಒಂದು ಆರ್ಟ್ ಇದೆ, ಒಂದು ಮೇಕಪ್ ಇದೆ. ಆ ಕಬುಕಿ ಮೇಕಪ್ಪು ಶೈಲೀಕೃತ ಪ್ರಸಾದನದಲ್ಲಿದೆ. ಅಲ್ಲಿ ಬೇರೆ ಬೇರೆ ಪಾತ್ರಗಳಿಗೆ ಬೇರೆ ಬೇರೆ ರೇಖೆಗಳನ್ನು ಮುಖವನ್ನು ಬರೆದು ಆ ರೇಖೆಗಳಿಂದ ಆ ಪಾತ್ರಗಳನ್ನು ಸೃಷ್ಟಿ ಮಾಡಿರ್ತಾರೆ. ಅಂಥ ರೇಖೆಗಳು ಆ ರೀತಿಯಲ್ಲಿ ಬಿಡಿಸಿರೋ ಚಿತ್ರಗಳಿದ್ದರೆ ಅದು ಇಂಥ ಪಾತ್ರ ಅಂತ ಆಗ್ಬಿಡುತ್ತೆ. ಅಲ್ಲಿ ಅದಕ್ಕೆ ಯಾರು ಹೇಳಬೇಕಾದಿಲ್ಲ. ಇಂಥ ಬಣ್ಣಗಳಲ್ಲೇ ಗುರುತಿಡುವಂಥ ಪಾತ್ರಕ್ಕೆ ಶೈಲೀಕೃತ ಪ್ರಸಾದನ ಅಂತ ಕರಿತೀವಿ. ಇದು ಮೂರನೇ ವಿಧ. ಇದು ಎಲ್ಲ ಕಡೆಗೂ ಇಂಟ್ರೊಡ್ಯೂಸ್ ಮಾಡ್ತೀವಿ. ಶೈಲೀಕೃತ ಪ್ರಸಾದನ ಮಾಡ್ದಾನೆ ಇದು ಯಾಕೆ ಬೇಕು ನಾಟಕಕ್ಕೆ ಅನ್ನೋದನ್ನು ಆವಾಗ ಹೇಳ್ತೀನಿ ನಾನು ಅದನ್ನು. ಆಮೇಲೆ ಸ್ಪೆಷಲ್ ಇಫೆಕ್ಟ್ಸ್ ಅಂತ, ವಿಶೇಷ ಪ್ರಸಾದನ ಅಂತ ಕರಿಬೋದು. ಇದು ನಾಟಕಕ್ಕೆ ಅಂಥ ಪೂರಕ ಅಲ್ಲ ಅಂತ ಹೇಳ್ಬೋದು. ಯಾಕೆ ನಾನು ಹೇಳೋದು ಹೇಳ್ತಿದ್ದೀನಿ, ನಾಟಕದಲ್ಲಿ ಏನಾಗುತ್ತೆ ಅಂತಂದರೆ ಭಾಳ ಕ್ವಿಕ್ಕಾಗಿ ಬಂದುಬಿಡುತ್ತೆ ಪಾತ್ರಗಳು. ಒಂದು ಪಾತ್ರ ತೆಗೆದು ಮತ್ತೊಂದು ಪಾತ್ರ ಹಾಕ್ಕೊಂಡು ಅಥವಾ ಆ ಥರ ಬರೋ ಸಾಧ್ಯತೆಗಳು ಭಾಳ ಕಡಿಮೆ ಇರ್ತದೆ. ಯಾಕೆಂದರೆ ಹೆಚ್ಚು ಜನ ಬಂದಾಗೆಲ್ಲ ನಾಟಕಕ್ಕೆ ಗ್ರೂಪನ್ನು ತಗೊಂಡು ಹೋಗೋದು ಮಾಡೋದು, ಈ ಯೋಚನೆಗೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ನಟರನ್ನ ಯೋಚನೆ ಮಾಡ್ತಾರೆ. ಆ ಒಂದು ಕಾರಣವೂ ಸರಿ, ಸತ್ಯ ಅದರಲ್ಲಿ ಏನು ತಪ್ಪಿಲ್ಲ. ಹಾಗಾಗಿ ಈ ವಿಶೇಷ ಪ್ರಸಾದಗಳು ಬೇಕೇ ಬೇಕು ಅಂತಿದ್ದಾಗ, ಉದಾಹರಣೆಗೆ ನಿಮಗೆ ನಾನು ಹೇಳೋದಾದರೆ ಮ್ಯಾಕ್ಬೆತ್ ಅಂತ ಇಟ್ಕೊಳ್ಳಿ. ಮ್ಯಾಕ್ಬೆತ್ತಲ್ಲಿ ವಿಚಸ್ ಬರ್ತಾರೆ, ಮೂರು ಜನ ವಿಚಸ್ಗಳು ಬರ್ತಾರೆ. ಆ ವಿಚಸ್ಗಳು ಅವರು ನಾವು ಈ ಶೈಲೀಕೃತ ಪ್ರಸಾದ ಸ್ಪೆಷಲ್ ಇಫೆಕ್ಟ್ಸನ್ನು ಬಳಸ್ತೀವಿ, ಸ್ಪೆಷಲ್ ಇಫೆಕ್ಟ್ಸ್ ಬಳಸ್ತೀವಿ. ಅವರು ತುಂಬ ಆ ಜಕ್ಕಿಣಿಯರು ಒಂಥರ ಕ್ರೂರವಾಗಿದ್ದಾಗೆ, ಅಥವಾ ಅವರು ತುಂಬ ಏನು ಅವರ ಇಡೀ ಫೇಸು ಕೆಟ್ಟದ ಇದನ್ನು ತೋರಿಸೋ ಹಾಗೆ ಏನೋ ವಿಚಿತ್ರವಾಗಿ ಅವ್ರ ಮುಖದ ಮೇಲೆ ಬೇರೆ ಏನೇನೇನು ಬಳಸಿ, ಲ್ಯಾಟೆಕ್ಸ್ ಇರ್ಬೋದು, ಟಿಶ್ಯೂ ಪೇಪರ್ ಇರ್ಬೋದು, ಆ ಥರದನ್ನೆಲ್ಲ ಬಳಸಿ ಅವ್ರನ್ನ ಬೇರೆ ರೂಪಕ್ಕೆ ತಂದಿರ್ತೀವಿ. ಇದು ಕಂಟಿನ್ಯೂಸ್ ಆಗಿ ಇರ್ತಾರೆ, ಮೊದಲಿಂದ ಕೊನೆಯವ್ರಿಗೆ ಇದ್ಬಿಡ್ತಾರೆ. ಹಾಗಿದ್ರೆ ಮಾತ್ರ ಮಾಡ್ತೀವಿ. ಮಧ್ಯದಲ್ಲಿ ಯಾವುದೋ ಚೇಂಜಸ್ ಬೇಕು, ಮಧ್ಯದಲ್ಲಿ ಏನೋ ಆಯಿತು, ಒಂದು ವಾರ ಆಯಿತು, ಅವನಿಗೆ ಕೈ ಕಡಿದೋಗಿದೆ, ರಕ್ತ ಬರ್ತಾ ಇದೆ, ಕುತ್ತಿಗೆ ಏನೋ ಆಗಿದೆ, ಕಣ್ಣು ಹೋಗಿದೆ, ಇಂಥದ್ದೆಲ್ಲ ಬಂದಾಗ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಾಗಲ್ಲ ಆಗೋದಿಲ್ಲ, ಟೈಮ್ ತೊಗೊಳ್ತಾರೆ, ಸ್ಪೆಷಲ್ ಇಫೆಕ್ಟ್ಸ್ ಇಟ್ಟು ಅಂಥದ್ದು. ಇದು ಸಿನಿಮಾಕ್ಕೆ ಭಾಳ ಈಸಿ, ಯಾಕೆಂದರೆ ಅಲ್ಲಿ ಟೈಮ್ ಇರುತ್ತೆ, ಬೇಕಾದಷ್ಟು ಟೈಮ್ ಇರುತ್ತೆ. ಒಂದಿನ ಇಡೀ ಬರೀ ಅದಷ್ಟೇ ಶೂಟಿಂಗಿಗೆ ಒಂದಿನ ಪೂರ್ಣ ಅದನ್ನು ಮಾಡ್ಕೋಬೋದು. ಆ ಕಾರಣಕ್ಕಾಗಿ ನಾಟಕದಲ್ಲಿ ಸ್ಪೆಷಲ್ ಇಫೆಕ್ಟ್ಸನ್ನು ತುಂಬ ಕಡಿಮೆ ಮಾಡ್ತಾರೆ. ಎಷ್ಟು ತುಂಬ ನಿರ್ದೇಶಕರು ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ಅದರ ಯೋಚನೆ ಮಾಡ್ತೀವಿ, ಅದಕ್ಕೆ ಬೇಕಾಗುವ ಮಟೀರಿಯಲನ್ನು ಬಳಸ್ತೀವಿ. ಅದು ವಿಶೇಷ ಪ್ರಸಾದನ ಅಂತ ಕಳಿಸ್ಕೊಡ್ತದೆ. ಅದನ್ನು ಮಾಡಿ ತೋರಿಸ್ತೀವಿ ನಿಮಗೆ, ಒಂದೆರಡು ಉದಾಹರಣೆಗಳನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿ. ಪ್ರಾಕ್ಟಿಕಲ್ಲಾಗಿ ಮಾಡಬೇಕಾದ್ರೆ ಅದನ್ನು ನಿಮಗೆ ಮಾಡಿ ಈ ಥರದ್ದು ಇರುತ್ತೆ ಸ್ಪೆಷಲ್ ಇಫೆಕ್ಟ್ಸು ಅಂತ ಅದನ್ನು ತೋರಿಸ್ಕೊಡ್ತೀವಿ. ಹೀಗೆ ಮೂರು ಭಾಳ ಇಂಪಾರ್ಟೆಂಟ್ ಆದ ಇದು. ಅದು ಸರಳ ಪ್ರಸಾದನ, ಸ್ಟ್ರೈಟ್ ಮೇಕಪ್ಪು, ಪಾತ್ರಸೂಚಕ ಪ್ರಸಾದನ, ಕ್ಯಾರೆಕ್ಟರ್ ಮೇಕಪ್ಪು, ಮತ್ತೊಂದು ಸ್ಟೈಲೈಸ್ಡ್ ಮೇಕಪ್ಪು, ಶೈಲೀಕೃತ ಪ್ರಸಾದನ. ಇದು ಮೂರು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಸ್ಪೆಷಲ್ ಇಫೆಕ್ಟ್ಸ್. ಸ್ಪೆಷಲ್ ಇಫೆಕ್ಟ್ಸ್ ಕೆಲವು ಸರಿ ಏನಾಗುತ್ತೆ ಅಂದರೆ ಈ ಕ್ಯಾರೆಕ್ಟರ್ ಮೇಕಪ್ಪಲ್ಲೂ ಬಂದ್ಬಿಡುತ್ತೆ, ಅದು ಕ್ಯಾರೆಕ್ಟರ್ ಆಗಿರುತ್ತೆ, ಅದಕ್ಕೊಂದೇನೋ ಸ್ಪೆಷಲ್ ಕಣ್ಣು ಕುರುಡಾಗಿರುತ್ತೆ, ಇನ್ನೇನೋ ಏಟಾಗಿರುತ್ತೆ, ಆ ಥರದ್ದೇನೋ ಒಂದು ಬಂದಾಗ ಮಾಡಿರ್ತೀವಿ. ಅದು ಕಂಟಿನ್ಯೂಸಾಗಿ ಟೈಮ್ ಇದ್ದಾಗ ಮಾತ್ರ ಮಾಡ್ತೀವಿ. ಹೀಗೆ ಇದು ಮೇಕಪ್ಪಿನಲ್ಲಿದೆ. ಇವಿಷ್ಟನ್ನು ನೀವು
ಪಕ್ಕಾ ಪ್ರಾಕ್ಟೀಸ್ ಮಾಡಿದ್ದಾರೆ. ಪ್ರಾಕ್ಟೀಸ್ ಮಾಡೋದು ಎಲ್ಲದೂ ಪ್ರಾಕ್ಟೀಸ್ ಏನು ಮುಖಾಂತರ ಬರಬೇಕಾದ್ರು. ಬಣ್ಣ ಏನು ಮಾಡಬೇಕು, ಹಚ್ಚೋದು ಹೇಗೆ, ಮತ್ತು ಮನರದ ಹೇಗೆ ಉಳಿಸ್ಕೊಳ್ಳೋದು ಹೇಗೆ, ಇವೆಲ್ಲದನ್ನು ನೀವು ಮಾಡ್ತಾ ಹೋದಾಗ ನಿಮಗೆ ಅದು ಪ್ರಾಕ್ಟೀಸ್ ಆಗ್ತಾ ಹೋಗ್ತದೆ. ಪ್ರಾಕ್ಟೀಸ್ ಮಾಡಿದಾಗೆ ಮಾಡಿದಾಗೆ ನೀವು ಇಂಪ್ರೂವ್ ಆಗ್ತೀರಿ. ನಿಮಗೆ ನೀವೇ ಮೇಕಪ್ ಮಾಡ್ಕೋಬೋದು, ಅಥವಾ ನೀವು ಒಬ್ಬ ಮೇಕಪ್ ಆರ್ಟಿಸ್ಟಾಗಿ ಬೇರೆಯವರಿಗೆ ನೀವು ಮೇಕಪ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಪ್ರಾಕ್ಟಿಕಲ್ಲಿ ಇಳಿದಾಗ ಗೊತ್ತಾಗುತ್ತೆ, ಹೇಗೆ ಕ್ರೇಪ್ ಹಚ್ಚೋದು, ಮೀಸೆ ಹಚ್ಚೋದಾಗೆ, ಗಡ್ಡ ಹಚ್ಚೋದಾಗೆ, ಇವೆಲ್ಲದೂ ಒಂದು ಮನವೇ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ನಾನು ಮಾಡಿದಾಗ, ನಾನು ಒಂದು ಕೆಲಸ ನಿಮಗೆ ಮಾಡಿದಾಗ ಖುಷಿ ಪಡ್ತೀರಿ, ಸರ್ ಚೆನ್ನಾಗಿದೆ ಸರ್, ಭಾಳ ರಿಯಲಿಸ್ಟಿಕ್ ಆಗಿದೆ ಸರ್, ಈ ಮೀಸೆ ನೋಡಿ ಸರ್, ವೀರಪ್ಪನ ಮೀಸೆ ಭಾಳ ಚೆನ್ನಾಗಿದೆ ಸರ್ ಅಂತ ಹೇಳ್ತೀರಿ. ಬಟ್ ಅದು ಉಪಯೋಗ ಇಲ್ಲ, ಯಾಕೆಂದ್ರೆ ನನಗೆ ಗೊತ್ತಿದೆ ನನಗೆ ಪ್ರಾಕ್ಟೀಸ್ ಆಗಿದೆ. ಬಟ್ ನೀವು ಮಾಡಬೇಕಾಗತ್ತೆ, ನೀವು ಮಾಡಿದಾಗ ಒಂದೇ ಸರಿಗೆ ಆಗಲ್ಲ, ಅದು ಒಪ್ಕೊಳ್ತೀನಿ. ನಾನು ಕೂಡ ಮೊದಲನೇ ಸರಿಗಿನೆಲ್ಲ ಮಾಡಿದಾಗ ಕೆಟ್ಟದಾಗೆ ಮಾಡಿದ್ದೆ. ಆಮೇಲೆ ಪ್ರಾಕ್ಟೀಸ್ ಮಾಡ್ತೇವೆ, ತುಂಬ ಪ್ರಾಕ್ಟೀಸ್ಗಳಾಗಿ ಆಗಿ ಆಗಿ ಒಂದು ಹಂತಕ್ಕೆ ಬರ್ತೀವಿ. ಹಾಗೆ ಎಲ್ಲರಿಗೂ ನಾವು ನೋಡಿದ ತಕ್ಷಣ ಮಾಡಿಬಿಡ್ಬೋದು ಇದು ಅಂತ ಅನ್ನಿಸ್ತದೆ, ಅಯ್ಯೋ ಸುಲಭ ಇದೆ ಅಂತ ಅನ್ನಿಸ್ತದೆ. ಆದರೆ ನಿಜವಾಗಿ ನೀವು ಕೆಲಸಕ್ಕೆ ಇಳಿದಾಗ, ನೀವು ಆ ಕಸುಬಿಗೆ ಇಳಿದಾಗ ತುಂಬ ಕಷ್ಟ ಅಂತ ಅನ್ನಿಸ್ತದೆ. ಭಯ ಪಡೋದು ಬೇಡ, ಮತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ ಥರ ಬೇಕಾದಷ್ಟು ಜನ ಪ್ರಾಕ್ಟೀಸ್ ಮಾಡಿದವರು ಇದ್ದಾರೆ ಈಗ. ಆದರೆ ಥಿಯೇಟ್ರ್ ಮೇಕಪ್ಪಿಗೆ ಮಾತ್ರ ನೀವು ಥಿಯೇಟ್ರ್ ಮೇಕಪ್ಪಿಂದ ಯೋಚನೆ ಮಾಡಬೇಕಾಗ್ತದೆ. ಸಿನಿಮಾದ್ದು ಮತ್ಯಾವುದೋ ಇದನ್ನು ತಂದಲ್ಲಿ ಹಾಕೋಕ್ಕಾಗಲ್ಲ. ಸಿನಿಮಾ ಅಂತೂ ಅದಕ್ಕೆ ಮೇಕಪ್ಪಿನ ಅವಶ್ಯಕತೆ ತುಂಬ ಕಡಿಮೆ ಇದೆ. ಸಿನಿಮಾದ್ದು ಒಂದು ಹೇಳ್ಬಿಡ್ತೀನಿ ನಿಮಗೆ, ಸಣ್ಣ ಇಂಟ್ರೊಡ್ಯೂಸ್ ಮಾಡಿಬಿಟ್ಬಿಡ್ತೀನಿ. ಸಿನಿಮಾದಲ್ಲಿ ಹಂಗೆ ಮಾಡ್ತಾರಲ್ಲ ಸರ್, ಹಿಂಗೆ ಮಾಡ್ತಾರಲ್ಲ ಸರ್ ಅಂತ ಭಾಳ ಜನ ಪ್ರಶ್ನೆ ಕೇಳ್ತಾರೆ. ಸಿನಿಮಾದಲ್ಲಿ ಏನು ಒಂದು ಸಮಸ್ಯೆ ಇದೆ, ಅಲ್ಲಿ ಒಂದು ಕ್ಯಾಮರಾ ಇದೆ, ಕ್ಯಾಮರಾದಲ್ಲಿ ಏನು ನೋಡ್ತೀರಿ ಅದನ್ನು ಮಾತ್ರ ನಿಮಗೆ ಕಾಣುತ್ತೆ. ಹಾಗಾಗಿ ನಿಮಗಲ್ಲಿ ಸ್ಪೆಷಲ್ ಇಫೆಕ್ಟ್ಸ್ ಮಾಡೋದು ಸುಲಭ. ಆಮೇಲೆ ನಿಮಗಲ್ಲಿ ಏಜ್ಡ್ ಬೇಕು ಅಂದರೆ ನಾಟಕದಾಗಲ್ಲ, ಅಲ್ಲಿ ಏಜ್ ಯಾರಿದ್ದಾರೆ ಅವ್ರನ್ನೇ ಹುಡುಕ್ತಾರೆ. ಯಾವುದೋ ಒಬ್ಬ ನಟ ತುಂಬ ವಯಸ್ಸಿನವನ್ನ ಬೇಕು ಅಂದರೆ ಆ ಏಜ್ನವನ್ನೇ ಹುಡುಕ್ತಾರೆ. ಹಾಗಾಗಿ ಮೇಕಪ್ಪಿನ ಅಂಶಗಳು ತುಂಬ ಕಡಿಮೆ ಸಾಕು, ಕ್ಯಾಮರಾಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಕು. ಬಟ್ಟೆ ಹಾಕೋದಾರು ಅಷ್ಟೇ, ಎಷ್ಟೋ ಸ್ಟುಡಿಯೋಗಳಲ್ಲಿ ಯಾವುದ್ಯಾವುದೋ ಹಳೆ ಸಿನಿಮಾಗಳನ್ನು ನೋಡಿ, ಕೋಟ್ ಹಾಕೊಂಡಿದ್ದಾನೆ ಅಂದರೆ ಒಳಗೆ ಶರ್ಟೇ ಇರಲ್ಲ, ಬರೀ ತುದಿಗೆ ಒಂದು ಎರಡು ವೈಟ್ ಹಾಕಿ ಅದು ಅಂತ ಹೇಳ್ತಾರೆ, ಮೇಲೊಂದು ಕೋಟ್ ಹಾಕ್ಬಿಟ್ಟಿರ್ತಾರೆ. ಒಳಗಡೆ ಹೆಂಗೆ ಇರಬೇಕು ಅಂತಿಲ್ಲ, ಯಾಕೆಂದರೆ ಬೇಕು ಅಂತಿರಲ್ಲ, ಅಷ್ಟೇ ಶಾರ್ಟ್ ಇರೋದಕ್ಕೆ. ಆಮೇಲೆ ಒಂದು ಜಾಗದಲ್ಲಿ ಒಂದು ಶೂಟಿಂಗ್ ಮಾಡಿ ಅದನ್ನು ಮತ್ತೊಂದು ಜಾಗಕ್ಕೆ ಟರ್ನ್ ಮಾಡಿ ಮತ್ತೊಂದು ಒಂದು ಮಾಡಿಬಿಡ್ತಾರೆ, ಅದು ಒಂದೇ ಜಾಗದಲ್ಲೇ ಎಲ್ಲ ಮಾಡಿ ಇಟ್ಟಿರ್ತಾರೆ. ನಾಟಕದಲ್ಲಿ ಹಾಗಾಗಲ್ಲ, ನಾಟಕದಲ್ಲಿ ನಿಮ್ಗೆ ಎದುರೇ ಆಗಬೇಕು. ನಾನು ಮತ್ತೊಬ್ಬ ಪಾತ್ರದಾರಿ ನೋಡ್ತಿರ್ಬೇಕು, ನನ್ನ ರಿಯಾಕ್ಟನ್ನು ಅವನು ನನ್ನ ಇದನ್ನು ಅವನು ನಾನು ರಿಯಾಕ್ಟ್ ಮಾಡ್ತಾ ಇದ್ದರೆ ಅವನು ನೋಡಿ ಅಭಿನಯ ಮಾಡ್ತಿರ್ತಾನೆ. ಅವ ಮಾತಾಡ್ತಾ ಇದ್ದಾಗ ನಾನು ರಿಯಾಕ್ಟ್ ಮಾಡ್ತೀನಿ, ನಾ ಅಭಿನಯ ಮಾಡ್ತೀನಿ, ಅವ್ನು ರಿಯಾಕ್ಟ್ ಮಾಡ್ತೀನಿ. ಸಿನಿಮಾದಲ್ಲಿ ಹಾಗಾಗಲ್ಲ, ಅದರಿಂದ ಅದು ಪ್ರತ್ಯೇಕವಾದ ಒಂದು ಇದು, ಅದನ್ನು ಇದಕ್ಕೆ ನಾವು ಜೋಡಿಸ್ಕೊಳ್ಳೋದು ಬೇಡ. ನಾವು ಬರೀ ನಾಟಕಗಳ ಬಗ್ಗೆ, ಅದ್ರ ಮಾತ್ರ ಹೇಗೆ, ಅದರ ಪ್ರಸಾದನ ಹೇಗೆ ಅನ್ನೋಣ. ಅದ್ರ ಜೊತೆಗೆ ನಾನು ಆಗ ಬದಲಾವಣೆಗಳು ಹೇಗಾಗುತ್ತೆ ಅನ್ನೋದಕ್ಕೆ ಚೂರು ಪಾರು ಕಾಸ್ಟ್ಯೂಮ್ ಹಾಕಿ ಬದಲಾವಣೆಗಳು ಆಗೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ. ಇದರ ಮುಂದಿನ ಭಾಗ ನಾವು ಪ್ರಾಕ್ಟಿಕಲ್ಲಾಗಿ ಇಳಿಯೋದು.